ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇದು ತುಳಸಿ ಮದುವೆ ದಿನ. ಮಧ್ಯಾಹ್ನ ಪೂಜೆ ಎಲ್ಲ ಮುಗಿಸಿ ನಾವು ಊಟ ಕೂತ್ಕೊಂಡಿದ್ದೀವಿ. ಅನ್ನ, ಪಾಯಸ, ಹಾಗೆ ಉಪ್ಪು, ಉಪ್ಪಿನಕಾಯಿ, ಸಾಂಬಾರು, ಹಸಿ ಪಲ್ಯ, ಆಮೇಲೆ ಒಂದು ರೈಸ್ ಬಾತ್ ಮಾಡಿದ್ರು ಅಮ್ಮ. ಅಮ್ಮನಿಗೆ ಕೈ ಸ್ವಲ್ಪ ಆರಾಮಾಗಿದೆ ಇವಾಗ. ಅಮ್ಮ ಅಡುಗೆ ಕೂಡ ಮಾಡ್ತಾರೆ. ಅಮ್ಮನ ಅಡುಗೆ ತಿಂದೆ ತುಂಬ ದಿನ ಆಗಿತ್ತಲ್ಲ, ಸೊ ಅಮ್ಮನ ಅಡುಗೆ ಮಾಡಿದ್ರು. ನಾವು ಮನೆಗೆ ಹೋಗೋದಿತ್ತು. ಊಟ ಮುಗಿಸ್ಕೊಂಡು ಬೇಗ ಬೇಗನೆ ಪ್ಯಾಕ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ನೆಕ್ಸ್ಟ್ ಡೇ ಮತ್ತೊಂದು ಕಡೆ ಹೋಗೋದಿತ್ತು. ಎಲ್ಲಿ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಮನೆಗೆ ಬಂದು ತುಳಸಿ ಕಟ್ಟೆ ಕ್ಲೀನ್ ಮಾಡ್ತಾಯಿದ್ದೀನಿ. ತುಳಸಿ ಪೂಜೆ ಮಾಡಬೇಕಲ್ಲ, ತುಳಸಿ ಮದುವೆ. ಸೊ ತುಳಸಿ ಕಟ್ಟೆ ಕ್ಲೀನ್ ಮಾಡ್ತಾಯಿದ್ದೀನಿ. ಜಸ್ಟ್ ಮಳೆಗಾಲ ಮುಗಿದಿರೋದ್ರಿಂದ ಬ್ಲ್ಯಾಕ್ ಕಲರ್ ಪಾಚಿ ಎಲ್ಲ ಬೆಳ್ಕೊಂಡಿದೆ. ಜಾಸ್ತಿ ಕ್ಲೀನ್ ಮಾಡೋಕ್ಕಾಗಿಲ್ಲ. ಬೇಗ ಬೇಗನೆ ಮೇಲ್ಗಡೆಯಿಂದ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಹೂವನ್ನೆಲ್ಲ ಕೊಯ್ಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗಿದೆ. ಇವಾಗ ನಾನು ಈ ಉಕ್ತ ಹೂವನ್ನು ಕೊಯ್ತಾ ಇದ್ದೀವಿ. ಒಂದಷ್ಟು ಕೇತಕ್ಕಿ ಹೂವುಗಳು, ಹಾಗೆ ಕೋಟೆ ಹೂವು ಅಂತ ಬಿಡುತ್ತೆ, ಅದೆಲ್ಲ ಫುಲ್ ಆಗಿತ್ತು. ಒಂದು ಮಾಲೆಯನ್ನು ಮಾಡಬೇಕು ಅಂತ ಮಾಲೆಯನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಕೊಯ್ತಾ ಇದ್ದೀನಿ. ಹೂ ಮಾತ್ರ ತುಂಬ ಬಿಟ್ಕೊಂಡಿದೆ, ಗಿಡ ಎಲ್ಲ ಬಾಡೋಗಿದೆ. ಡೈಲಿ ನೀರು ಹಾಕಬೇಕಾಗುತ್ತೆ ಇವಾಗ. ನೋಡಿ, ಯುಕ್ತನ ಕೆಲಸ ಏನು ಮಾಡಿದ್ಲು ಅಂತ. ಒಂದು ಬುಟ್ಟಿ ಹೂವನ್ನು ಅರ್ಧ ಹಚ್ಚಲಿದ್ಲು, ಆಮೇಲೆ ಮತ್ತೆ ಕೊಯ್ಕೊಂಡು ಬಂದೆ. ಇವಾಗೆಲ್ಲ ಪ್ರಿಪ್ರೇಷನ್ ಆಗಿದೆ. ಸಿಂಪಲ್ಲಾಗಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಅರೆ ಆಪಲ್ ದುಡ್ಡು ಬೇಡದ? ಆಪಲ್ ಒಂದೇ ಸಾಕಾನೆ ನಿಮ್ಗೆ? ಪೂಜೆನೆಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಹಾಗೆ ಬರ್ತಾ ನಾವು ಬೇಬಿಯನ್ನು ಕೊಟ್ಟಿದ್ವಲ್ಲ, ಬೇಬಿ ಡಾಗನ್ನು ಸಾಕೋಕ್ಕೆ ಕೊಟ್ಟಿದ್ವಲ್ಲ, ಅವ್ರ ಮನೆ ವಿಸಿಟ್ ಮಾಡಿ ಬಂದ್ವಿ. ಏನು ಮಾಡ್ತಿದ್ದಾಳೆ ಡಾಗ್ ನೋಡೋಣ ಅಂತ. ನೋಡಿ ಅವಳ ರಿಯಾಕ್ಷನ್ ಹೇಗಿತ್ತು. ಅವೆರಡು ಅಂದ್ರಲ್ಲ ಉಂಟಾ? ಬೇಬಿ ಸಾಕು 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 ಹಾಂ ಸಾಕು ಒಳಗೆ ಹೋಗು ಒಳಗೆ ಹೋಗು ಹಾಂ ಸಾಕು ಇಷ್ಟೇ ಇವತ್ತಿನ ಫುಟಲ್ ಆಗು. ನಿಮಗೆಲ್ಲ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.